ಮೊನ್ನೆ ದಿನ ನಮ್ಮ ಮಾಜಿ ಗೃಹ ಸಚಿವರು ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂತ ನಮ್ಮ ಸೀನಿಯರ್ ನಾಯಕರಾಗಿರ್ತಕ್ಕಂತ ಅರಗ ಜ್ಞಾನೇಂದ್ರ ಅವರು ಮಾತನಾಡತಕ್ಕಂತ ಭರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನಮ್ಮ ಖಂಡ್ರೆ ಅವರ ಬಗ್ಗೆ ಅವರು ಮಾತಾಡ್ತಾ ಬಣ್ಣದ ಬಗ್ಗೆ ಬಿಸಿಲು ಜಾಸ್ತಿ ಅಲ್ಲಿ ಗುಲ್ಬರ್ಗ ಪರಿಸರದ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಮರ ಗಿಡ ನೆರಳು ಇದೆಲ್ಲ ಗೊತ್ತಿಲ್ಲ ಅನ್ನುವಂತ ಬರದಲ್ಲಿ ಅವರು ಕಪ್ಪಿಗಿದ್ದಾರೆ ಬಿಸಿಲು ಜಾಸ್ತಿ ಅಂತ ಗೊತ್ತಾಗುತ್ತೆ ಅನ್ನುವಂತ ಬರದಲ್ಲಿ ಅವರು ಮಾತಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಯ ಬಣ್ಣದ ಬಗ್ಗೆ ನೋಡಿಬಿಟ್ಟು ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಪಾರ್ಟಿ ಅಲ್ಲ ಅವರ ಗುಣಾವಗುಣಗಳ ಬಗ್ಗೆ ನೋಡಿ ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಪಾರ್ಟಿ ಹಾಗಾಗಿ ಮಾತಿನ ಭರದಲ್ಲಿ ಕಾಂಗ್ರೆಸ್ನವರು ಅದನ್ನ ಏನೋ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ರು ಅನ್ನೋ ರೀತಿನಲ್ಲಿ ಅರಗ ಜ್ಞಾನೇಂದ್ರ ಅವರಿಗೆ ದಲಿತರಿಗೆ ಅವಮಾನ ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಮಾನ ಮಾಡಿದರು ಅಂತ ಹೇಳಿ ಅವರೊಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಇರ್ಬೋದು ಖಂಡ್ರೆ ಅವ್ರ ಬಗ್ಗೆ ಇರ್ಬೋದು ಅವ್ರ ಬಣ್ಣದ ಬಗ್ಗೆ ಇರ್ಬೋದು ಆ ಥರ ಮಾತಾಡಿರ್ತಕ್ಕಂಥದ್ರ ಬಗ್ಗೆ ನಾನು ಕ್ಷಮೆಯನ್ನು ಕೇಳ್ತೇನೆ ಪಾರ್ಟಿಯ ವತಿಯಿಂದ ಅದನ್ನು ದೊಡ್ಡ ವಿಷಯ ಮಾಡ್ಕೊಳ್ಬೇಕಾಗಿಲ್ಲ ಅವರು ಎತ್ತಿದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಆ ಥರದ ಆ ವಿಷಯದ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಆದರೆ ಅವರ ಬಣ್ಣದ ಬಗ್ಗೆ ಅವ್ರಿಗೆ ಅವಮಾನ ಮಾಡಿರೋ ರೀತಿಯಲ್ಲಿ ಅಕಸ್ಮಾತ್ ಅವ್ರಿಗೆ ಬೇಜಾರಾಗಿದ್ದರೆ ಪಾರ್ಟಿಯ ವತಿಯಿಂದ ನಾನು ಕ್ಷಮೆಯನ್ನು ಕೇಳ್ತೇನೆ